ಪ್ರೈಸ್ ದ ಲಾರ್ಡ್. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ನಾನು ಹೇಳ್ತಾ ಇದ್ದೀನಿ. ಪ್ರೀತಿ ಉಳ್ಳವರೇ, ನೀವು ಒಂದು ವೇಳೆ ಯೋಚನೆ ಮಾಡ್ತಾ ಇರ್ಬೋದು, ಏಕೆಂದರೆ ನಾವು ಈ ವರ್ಷದಲ್ಲಿ ಆರಂಭ ಮಾಡಿದ ನಮ್ಮ ಜೊತೆ ಇದ್ದರು ಅನೇಕರು ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ನಾವು ಒಬ್ಬಂಟಿಯಾಗಿದ್ದೇವೆ. ನಾನು ಮಾಡುವ ಕೆಲಸದಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ. ಒಂದು ವೇಳೆ ನನಗೆ ಎಲ್ಲರೂ ಇದ್ದಾರೆ ಆದರೆ ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೀನಿ, ಅವರು ಇದ್ದರೂ ಸಹ ನನಗೆ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿ ನೀವು ಹೇಳುತ್ತಿರುವ ಸಹೋದರ ಸಹೋದರಿಗಳೇ, ದೇವರ ವಾಕ್ಯವನ್ನು ನಾವು ನೋಡೋಣ. ದೇವರ ವಾಕ್ಯ ಯಾವ ರೀತಿ ನಿಮ್ಮೊಟ್ಟಿಗೆ ಮಾತಾಡುತ್ತೆ, ನಿಮ್ಮನ್ನು ಬಲಪಡಿಸುತ್ತೆ ಎಂಬುದಾಗಿ ಹೇಳಿ ನೋಡಿ. ಕೀರ್ತನೆಗಾರನು ಹೇಳ್ತಾನೆ 16:8 ನಾವು ಓದೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಇಲ್ಲಿ ನೋಡಿ, ಆತನು ದಾವಿದನು ಹೇಳ್ತಾನೆ, ನಾನು ಯೆಹೋವನನ್ನು, ನನ್ನ ಕರ್ತನಾಗಿರುವ ಯೆಹೋವನನ್ನು ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕಡೆ ನನ್ನ ಬಲಗಡೆ ನಾನು ಏನು ಮಾಡಿದ್ದೀನಿ, ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ, ನನ್ನ ಮುಂದೆ ನಾನು ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ, ನನ್ನ ಜೀವನದಲ್ಲಿ ನಾನು ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ, ನಾನು ಮಾಡುವ ಕೆಲಸದಲ್ಲಿ ನಾನು ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ, ನನ್ನ ಕುಟುಂಬದಲ್ಲಿ ನಾನು ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ, ನಾನು ಹೋಗುವಾಗ ಬರುವಾಗ ನನ್ನ ದೇವರನ್ನು ನಾನು ಇಟ್ಟುಕೊಂಡಿದ್ದೀನಿ ಎಂಬುದಾಗಿ ಹೇಳಿ ನೋಡಿ. ಆತನು ದಾವಿದನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿ, ಒಂದು ವೇಳೆ ನೀವು ಹೇಳ್ತಾ ಇರಬಹುದು ನನ್ನ ಜೊತೆ ಅವರಿಲ್ಲ ಇವರಿಲ್ಲ ಎಂಬುದಾಗಿ ಹೇಳಿ, ಅವರೆಲ್ಲ ಬೇಡ ರೀ, ಯಾಕೆಂದ್ರೆ ಅವರೆಲ್ಲ ನಿನ್ನನ್ನು ಒಂದು ದಿವಸ ಕೈ ಬಿಟ್ಬಿಟ್ಟು ಹೋಗ್ತಾರೆ, ಆದರೆ ನೀನು ಇಟ್ಟುಕೊಂಡಿರುವ ಆ ಯೇಸು ಕ್ರಿಸ್ತನನ್ನು ಆತನು ನಿನ್ನ ಕೈ ಬಿಟ್ಟು ಹೋಗುವುದಿಲ್ಲ. ಯಾಕೆ ಗೊತ್ತಾ, ನೀನು ಮಾಡುವ ಎಲ್ಲ ಕೆಲಸವನ್ನು ಆತನು ಜಯಕರವಾಗಿ ಮಾಡುವ ದೇವರಾಗಿದ್ದಾನೆ. ನಾವು ತಿಳಿದುಕೊಂಡಿದ್ದೀವಿ, ಒಂದು ವೇಳೆ ನಾವು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕೂ ನಮ್ಮ ಹತ್ರ ಸಮಯವಿಲ್ಲ. ದೇವರನ್ನು ಬಲಿಲಿ, ದೇವರೇ ಇವತ್ತು ನಾನು ಮಾಡುವ ಕೆಲಸ ಎಲ್ಲವೂ ಸ್ವಾಮಿ ನೀವು ನನ್ನ ಜೊತೆ ಇದ್ದು ನೀನು ಮಾಡು ಸ್ವಾಮಿ, ನಾನು ಕರ್ತನೆ ನನ್ನ ಮುಂದ್ಗಡೆ ನಿಮ್ಮನ್ನು ಇಟ್ಟುಕೊಂಡು ನಾನು ಮುಂದೆ ನಾನು ಹಿಂದೆ ಬರ್ತೀನಿ ಸ್ವಾಮಿ ಎಂಬುದಾಗಿ ಹೇಳಿ ಒಂದು 2 ನಿಮಿಷ ನಾವು ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಬಳಿಲಿ ಸಮಯ ಇಲ್ಲ. ಎದ್ದ ತಕ್ಷಣ ಮುಖ ತೊಳೆದು ಕಾಫಿ ಕುಡಿದು ನಾವೇನು ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಸಮಸ್ಯೆಗಳು ಆದು ಬಂದಾಗ ಅಯ್ಯೋ ದೇವರು ನನ್ನ ಜೊತೆಯಲ್ಲಿ ಇಲ್ಲ ಎಂಬುದಾಗಿ ಹೇಳಿ ಆಗ ನಾವು ಕಣ್ಣು ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಪ್ರೀತಿ ಉಳ್ಳವರೇ, ನೀನು ಬೆಳಗ್ಗೆ ಎದ್ದಾಗ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡು, ದೇವರೇ ನೀನು ನನ್ನ ಜೊತೆಯಲ್ಲಿ ಬಾ ಸ್ವಾಮಿ, ನೀನು ನನ್ನ ಜೊತೆಯಲ್ಲಿ ಇರುವಾಗ ಸ್ವಾಮಿ, ನೀನು ನನ್ನ ಬಲಗಡೆ ಇರುವಾಗ ಯಾರು ಕರ್ತನೆ ನನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ, ನನಗೆ ವಿರೋಧವಾಗಿ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ನನಗೆ ಸ್ವಾಮಿ ಯಾರು ಕೇಡನ್ನು ಬಯಸುತ್ತಾರೋ ಸ್ವಾಮಿ, ನೀನು ನನ್ನ ಜೊತೆಯಲ್ಲಿದ್ದರೆ ಆ ಕೇಡು ನನ್ನನ್ನು ಮುಟ್ಟಲ್ಲ ಸ್ವಾಮಿ ಎಂಬುದಾಗಿ ಹೇಳಿ ನೀನು ಪ್ರಾರ್ಥನೆ ಮಾಡಿ ಹಾದು ಹೋಗುವುದಾದರೆ ದೇವರು ನಿನ್ನ ಜೊತೆಯಲ್ಲಿ ಬರುವ ದೇವರಾಗಿದ್ದಾನೆ. ಪ್ರೀತಿ ಉಳ್ಳವರೇ, ನಾವು ಯಾರನ್ನು ಇಟ್ಟುಕೊಂಡಿದ್ದೀವಿ ಅದನ್ನು ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ನಾವು ಬಟ್ಟೆ ಹಾಕ್ಕೊಂಡು ಪರ್ಸ್ ಇಟ್ಕೊಂಡಿದ್ದೀವ, ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದೀವ, ಹಣ ಜೋಬಲ್ಲಿ ಇಟ್ಕೊಂಡಿದ್ದೀವ, ಯಾಕಂದರೆ ಏನಾದರೂ ಖರ್ಚು ಬರುತ್ತೆ ಏನಾದರೂ ಬರುತ್ತೆ ಎಂಬುದಾಗಿ ಹೇಳಿ ನೀನು ಅದನ್ನು ಮಾತ್ರ ನೋಡ್ತಾ ಇರ್ಬೋದು, ಆದರೆ ಮುಖ್ಯವಾಗಿರುವ ದೇವರನ್ನು ಇಟ್ಟುಕೊಂಡಿದೀಯಾ, ದೇವರು ನಿನ್ನ ಮುಂಭಾಗದಲ್ಲಿ ಇಟ್ಕೊಂಡಿದೆಯಾ ಎಂಬುದಾಗಲಿ ಅದನ್ನು ನಾವು ನೋಡಲ್ಲ. ಕೆಲವು ಸಮಯದಲ್ಲಿ ನಾವು ಮರ್ತು ಹೋಗ್ಬಿಡ್ತೀವಿ, ಅದನ್ನು ನೀವೇನು ಮಾಡಬೇಡಿ, ಮರ್ತು ಹೋಗಬೇಡಿ. ಯಾಕಂದರೆ ನಿನ್ನನ್ನು ಕಾಪಾಡೋದಕ್ಕೆ ನಿನಗೆ ಒಂದು ವೇಳೆ ಆ ನಿನಗೆ ಎದುರಾಳಿಗೆ ಬರಾಗ ಆ ಹಣ ಕಾಪಾಡಲ್ಲ, ನಿನಗೆ ವಿರೋಧವಾಗಿ ಜನ ಬಂದಾಗ ಆ ಹಣ ಕಾಪಾಡಲ್ಲ, ನಿನಗೆ ಇಟ್ಟಿರುವ ನಿನ ಏನೇ ಕ್ರೆಡಿಟ್ ಕಾರ್ಡ್ ಆಗಲಿ ಅದು ನಿನ್ನ ಕಾಪಾಡಲ್ಲ. ಪ್ರೀತಿ ಉಳ್ಳವರೇ, ದೇವರು ನಿನ್ನ ಬಲಗಡೆ ಇರುವುದಾದರೆ ನಿನಗೆ ವಿರೋಧವಾಗಿ ಬರುವ ಎಂಥ ಶತ್ರುಗಳಾಗಿದ್ದರೂ ಅದನ್ನು ಜಯಿಸುವಂತೆ ದೇವರು ನಿನಗೆ ಬಲವನ್ನು ಕೊಡ್ತಾರೆ, ಜಯವನ್ನು ಕೊಡ್ತಾರೆ. ನೀನು ಚಿಂತೆ ಮಾಡದೆ ದೇವರನ್ನು ಒಪ್ಪಿಸಿಕೊಟ್ಟು ನೀನು ಹಾದು ಹೋಗುವಾಗ, ನಿನ್ನ ಕೆಲಸಕ್ಕೆ ಹೋಗುವಾಗ ಆತನಲ್ಲಿ ನೀನು ಪ್ರಾರ್ಥನೆ ಮಾಡಿ ಹೋಗು, ಆತ ನಿನಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯೇ, ಈ ಸಮಯದಲ್ಲಿ ಕರ್ತನೆ ನಿಮ್ಮ ಮಕ್ಕಳು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾರೆ ಸ್ವಾಮಿ. ಹೌದು ಕರ್ತನೆ, ಸ್ವಾಮಿ ನನಗೆ ಯಾರೂ ಇಲ್ಲ, ನನ್ನ ಜೊತೆ ಕರ್ತನೆ ಯಾರೂ ಇಲ್ಲ ಎಂಬುದಾಗಿ ಹೇಳಿ ಸ್ವಾಮಿ ಯೋಚನೆ ಮಾಡುತ್ತಿರುವ ಮಕ್ಕಳೊಟ್ಟಿಗೆ ಕರ್ತನೆ ನೀನು ಮಾತಾಡು, ನಾನಿದ್ದೀನಿ ಮಗನೇ, ನಾನಿದ್ದೀನಿ ಮಗಳೇ ಎಂಬುದಾಗಿ ಹೇಳಿ ಸ್ವಾಮಿ ಈ ವಾಕ್ಯ ಹೇಳ್ತದಲ್ಲ ಸ್ವಾಮಿ. ಓ ದಾವಿದನೇ ಹೇಳ್ತಾನೆ, ನಾನು ಕರ್ತನನ್ನು ನಾನು ಮುಂಭಾಗದಲ್ಲಿ ಇಟ್ಟಿದ್ದೀನಿ ಎಂಬುದಾಗಲಿ, ಬಲಗಡೆ ನನ್ನಲ್ಲಿ ಇಟ್ಟಿದ್ದೀನಿ ಎಂಬುದಾಗಿ ಹೇಳಿ ಸ್ವಾಮಿ. ಅಪ್ಪಾ ಕರ್ತನೆ, ಒಂದೊಂದು ಮಕ್ಕಳೊಟ್ಟಿಗೆ ಕರ್ತನೆ ನೀವು ಇರಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವಾಮಿ, ಅವರ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನೀನು ಇದು ನಡೆದು ಹೋಗೋ ರಾಜ, ಅವರ ಜೀವನದಲ್ಲಿ ಸ್ವಾಮಿ ನೀನು ಇರು, ಮುಂದೆಗಡೆ ಇರು ಸ್ವಾಮಿ. ಅವರು ನಿನ್ನ ಹಿಂದೆಗಡೆ ಬರುತ್ತಾರಪ್ಪ, ಅಪ್ಪ ನೀನು ಮಾರ್ಪಡಿಸು ರಾಜ, ಒಂದೊಂದು ಮಕ್ಕಳ ಜೀವಿತವನ್ನು ನೀವು ಬದಲಾವಣೆ ಮಾಡು ಸ್ವಾಮಿ. ನೀನು ಆಶೀರ್ವಿಸು ಕೊಡು ರಾಜ, ಅವರು ನಿಮ್ಮ ಮುಖವನ್ನು ನಿಮ್ಮನ್ನು ನೋಡಿ ಸ್ವಾಮಿ ನಿಮ್ಮ ಹಿಂದೆ ಬರುವಂತೆ ಮಾರ್ಪಡಿಸು. ಆ ರೀತಿ ನೀವು ಮಾಡ್ತೀರಾ ಅದಕ್ಕಾಗಿ ಸ್ತೋತ್ರ, ಎಲ್ಲವನ್ನೂ ನಿಮ್ಮ ಕರದಲ್ಲಿ ಕೊಡುತ್ತೀನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ನನ್ನ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು.